फोक्स वेलकम बैक टू अभिरुचि इवत्तु नान तोरिस्तारंत रेसिपी बेंगळूरिन प्रसिद्धवाद होटल गळल्ली माडुवंत रेसिपी ಅದ್ಯಾವುದು ಅಂದರೆ ಚೌಚೌ ಬಾತ್ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಆಚೆ ಕಡೆ ಹೋಗಿಬಿಟ್ಟು ಇಂಥ ಒಳ್ಳೆ ಒಳ್ಳೆ ತಿಂಡಿಗಳನ್ನ ತಿನ್ನೋದು ತುಂಬ ರಿಸ್ಕಿ ಅಲ್ವಾ. ಮನೆಯಲ್ಲೇ ಸುಲಭವಾಗಿ ಈ ಚೌಚೌ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ವಿಡಿಯೋದಲ್ಲಿ ನಾನು ಎಷ್ಟೇ ಗಂಟೆಗಳಾದರೂ ತುಂಬ ಸಾಫ್ಟ್ ಆಗಿರುವಂಥ ಉಪ್ಪಿಟ್ಟು ಹಾಗೆ ಕೇಸರಿ ಬಾತನ್ನ ರುಚಿಯಾಗಿ ತುಂಬ ಸ್ಮೂತಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಉಪ್ಪಿಟ್ಟು ಅಥವಾ ಖಾರ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೆಷರ್ ಕುಕ್ಕರಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಹುರುಳಿಕಾಯಿ ಹಾಗೆ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಸುಮಾರು 1/2 kg ಹುರುಳಿಕಾಯಿ ಇದೆ. ಮೀಡಿಯಂ ಸೈಜ್ದು 2 ಕ್ಯಾರೆಟನ್ನು ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ. ಉಪ್ಪೇನೂ ಹಾಕೋದು ಬೇಡ, ಹಾಗೆ ಪ್ರೆಷರ್ ಕುಕ್ ಮಾಡ್ಕೋಬೇಕು. ನಂತರ ಒಂದು ಕಡಾಯಿ ಇಟ್ಕೊಂಡು ನಾನಿಲ್ಲಿ 2.5 lotadashtu ಈ ಉಪ್ಪಿಟ್ಟು ರವೆ ಇರುತ್ತಲ್ವ ಅದನ್ನು ಹುರ್ಕೊತಿದ್ದೀನಿ. ಈ ಹುರ್ಕೊಳ್ಳೋದ್ರಲ್ಲಿ ತುಂಬ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಇದೆ, ಅದೇನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, 2.5 lotadashtu ಉಪ್ಪಿಟ್ಟು ರವೆ ಹಾಕ್ಕೊಂಡಿದ್ದೀನಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ, ಹೈ ಇಟ್ಕೊಳ್ಳೋದಕ್ಕೆ ಹೋಗಿಬಿಡಿ. ಹೈ ಏನಾದರೂ ಇಟ್ಕೊಂಡ್ರೆ ಒಂದೇ ಸಮ ಸೀದೋಗ್ಬಿಡುತ್ತೆ, ಕಪ್ಪು ಕಪ್ಪು ಆಗ್ಬಿಡುತ್ತೆ ರವೆ ಎಲ್ಲ, ಹಾಗಾಗಿ ಚೆನ್ನಾಗಿ ಬರೋದಿಲ್ಲ ಉಪ್ಪಿಟ್ಟು, ರುಚಿಯಾಗಿರೋದಿಲ್ಲ. ಇವಾಗ ನೋಡಿ, ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. 1/4 ಹುರ್ಕೊಂಡಿದ್ದು ರೆಡಿ ಆಯಿತು. ಇವಾಗ ಜಸ್ಟ್ 1/4 spoonನಷ್ಟು ಜೀರಿಗೆ ಹಾಕೋಬೇಕು. ಉಪ್ಪಿಟ್ಟು ಅಥವಾ ಖಾರ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಜೀರಿಗೆ, ತುಂಬ ರುಚಿಯಾಗಿರುತ್ತೆ. ಇವಾಗ 1/4 ಹುರಿದಾದ್ಮೇಲೆ ಬೆಣ್ಣೆ ಅಥವಾ ತುಪ್ಪ, ಇದರಲ್ಲಿ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ತುಪ್ಪ ಅವೈಲೇಬಲ್ ಇದೆ, ಹಾಗಾಗಿ 1/4 spoonನಷ್ಟು ತುಪ್ಪನ ಇವಾಗ ಈ ರವೆಗೆ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಕೆಂಪಗಾಗೋವರೆಗೂ ರವೆ. ಇದೊಂದು ಸೀಕ್ರೆಟ್ ಟಿಪ್ಪು. ಈ ರೀತಿಯಾಗಿ ಮಾಡಿದ್ರೆ ಉಪ್ಪಿಟ್ಟು ಎಷ್ಟೇ ಹೊತ್ತಾದರೂ ಗಟ್ಟಿಯಾಗೋದಿಲ್ಲ, ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ಇವಾಗ ನೋಡಿ, ಚೆನ್ನಾಗಿ ರವೆನ ಹುರ್ಕೊಂಡಿದ್ದು ರೆಡಿ ಆಯಿತು ಆಲ್ಮೋಸ್ಟು. ಇದು ನೋಡಿ, ಇವಾಗ ಗೊತ್ತಾಗ್ತಿದೆ ಅನ್ಸುತ್ತಲ್ವಾ, ರವೆ ಕಲರ್ ಚೇಂಜ್ ಆಗಿದೆ, ಹಾಗೆ ತುಪ್ಪನ ಕಂಪ್ಲೀಟಾಗಿ ಇದು ಹೀರ್ಕೊಂಡಿದೆ. ಎಷ್ಟು ಉದುರುದ್ರಾಗಿ ಆಗಿದೆ ನೋಡಿ. ಇಲ್ಲಿವರೆಗೂ ರವೆನ ಹುರ್ಕೋಬೇಕು. ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ ರವೆ ಹುರ್ಕೊಳ್ಳೋದಕ್ಕೆ. ಇವಾಗ ನೋಡಿ, ರವೆ ಹುರ್ಕೊಂಡಿರೋದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈ ಶಿಫ್ಟ್ ಮಾಡಿಕೊಂಡು ಈ ಕಡಾಯಲ್ಲೇ ನಾನು ಉಪ್ಪಿಟ್ಟನ್ನು ಸುಲಭವಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಇದು ತಣ್ಣಗಾಗಬೇಕು ರವೆ, ತುಂಬ ಬಿಸಿಯಾಗಿದ್ದಾಗಲೇ ಮಾಡಬಾರ್ದು. ಈ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ರವೆ ತಣ್ಣಗಾಗುತ್ತೆ. ನಂತರ ಅದೇ ಕಡಾಯಿಗೆ 1/2 spoonನಷ್ಟು ಎಣ್ಣೆ ಹಾಗೆ 2 spoonನಷ್ಟು ತುಪ್ಪ ಹಾಕೋತಿದ್ದೀನಿ. ನಾವು ಯಾವುದೇ ಐಟಮ್ಸ್ ಮಾಡಿದ್ರೂ ತುಪ್ಪ ಹಾಕಿದ್ರೆ ಒಂದು ಆ್ಯಡೆಡ್ ಫ್ಲೇವರ್ ಬರುತ್ತೆ, ಒಂದು ಟೇಸ್ಟ್ ಬರುತ್ತೆ, ಹಾಗಾಗಿ ತುಪ್ಪ ಹಾಕೋಬೇಕು. ನಂತರ ತುಪ್ಪ ಅಥವಾ ಎಣ್ಣೆ ಕರಗದ ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಚಟ್ಪಟ ಅಂತಿದೆ. ಈ ಟೈಮಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ. ಹೋಟೆಲ್ ಸ್ಟೈಲಲ್ಲೇ ಮಾಡಬೇಕು ಅನ್ನೋ ಕಾರಣಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬೇಕು ಅಂದರೆ ಕಮ್ಮಿ ಕೂಡ ಹಾಕ್ಕೋಬೋದು. ಆ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ ನಂತರ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಿದ್ದೆ. ಈರುಳ್ಳಿ ಬೇಡ ಅನ್ನೋರು ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಕೋಬಹುದು, ಒಳ್ಳೆ ರುಚಿಯಾದ ಉಪ್ಪಿಟ್ಟು ರೆಡಿಯಾಗುತ್ತೆ. ಆ ನಂತರ ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತಿದ್ದೀನಿ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಉಪ್ಪಿಟ್ಟಿಗೆ ಒಳ್ಳೆ ಕಲರ್ ಕೂಡ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಹಾಕಿದಾಗ ಮುಚ್ಚಿಟ್ಕೊಂಡು ಬೇಯಿಸೋದೇನು ಬೇಡ, ಹಾಗೆ ಕಡಾಯಿನ ಓಪನ್ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಈರುಳ್ಳಿ ಮೆತ್ತಗಾಗಿದೆ. 1/4 capsicumನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕೋತಿದ್ದೀನಿ. ಇದರಲ್ಲಿ ಬಳಸಿರುವಂಥ ತರಕಾರಿಗಳು ಹಾಗೆ ಅದರ ಕ್ವಾಂಟಿಟಿಗಳು ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಚೌಚೌ ಬಾತ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಳಸಿದ್ದೀನಿ. ನೀವು ಇದನ್ನು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬಹುದು. ನಂತರ ಒಂದೇ ಒಂದು ಟೊಮ್ಯಾಟೋನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡು ಹಾಗೆ 1/4 ಬಟ್ಟಲಷ್ಟು ಫ್ರೋಜನ್ ಪೀಸ್ ಹಾಕೋತಾ ಇದ್ದೀನಿ. ಇದಿಲ್ಲ ಅಂದರೆ ನಾರ್ಮಲ್ ಬಟಾಣಿಗಿನ ಬೇಯಿಸ್ಕೊಂಡು ಹಾಕ್ಕೋಬೇಕಾಗತ್ತೆ. ಆ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಿದ್ದೀನಿ, ಎಲ್ಲ ತರಕಾರಿಗಳಿಗೂ ಉಪ್ಪು ಹತ್ತಲಿ ಹಾಗೆ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ. ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸುಮಾರು 1.5 ನಿಮಿಷಗಳ ಕಾಲ ಆಗಿದೆ. ಇವಾಗ ನೋಡಿ, ಎಲ್ಲನೂ ಚೆನ್ನಾಗಿ ಬೆಂದಿದೆ. ಇದು ಬೆಂದಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೋಬೇಕು. ಬೆಂದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹೊತ್ತಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಆ ನಂತರ ಬೇಯಿಸ್ಕೊಂಡಿರುವಂಥ ಕ್ಯಾರೆಟು ಹಾಗೆ ಹುರುಳಿಕಾಯನ್ನು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ 1 ನಿಮಿಷಗಳ ಕಾಲ ಎಲ್ಲ ಮಿಕ್ಸ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಆ ನಂತರ ಚೆನ್ನಾಗಿ ಕಾಯಿ ತುರಿ ಹಾಕ್ಕೋಬೇಕು. ಹೋಟೆಲ್ಗಳಲ್ಲಿ ಮಾಡಬೇಕಾದ್ರೆ ಚೆನ್ನಾಗಿ ಕಾಯಿ ತುರಿ ಹಾಕಿರ್ತಾರೆ, ಅದು ಒಂದು ಒಳ್ಳೆ ರುಚಿ ಕೊಡುತ್ತೆ ಉಪ್ಪಿಟ್ಟು ಅಥವಾ ಖಾರ ಬಾತ್ಗೆ. ಈ ಟೈಮಲ್ಲಿ ಬೇಕಿದ್ರೆ ನೀವು 1/2 spoonನಷ್ಟು ವಾಂಗಿಬಾತ್ ಪೌಡರ್ ಹಾಕ್ಕೋಬೋದು, ಪಕ್ಕ ಖಾರ ಬಾತ್ ಆಗೋದಕ್ಕೆ. ಆದರೆ ಯೂಶ್ವಲ್ಲಾಗಿ ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಖಾರ ಬಾತ್ ಕೊಡೋದಿಲ್ಲ ಈ ಚೌಚೌ ಬಾತ್ ಜೊತೆಯಲ್ಲಿ, ಹಾಗಾಗಿ ನಾನು ವಾಂಗಿಬಾತ್ ಪೌಡರ್ನ ಹಾಕ್ತಾ ಇಲ್ಲ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಈ ಟೈಮಲ್ಲೇ ಹಾಕ್ಕೊತಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ
कोब्री एल्ला तन रस बिडली इदरली अन्नो कारण के स्वल्प बेगने हाकोतिदीनि नंतर नानिल्ली वेजिटेबल स्टॉक इरुत्तल्वा ಈ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಬೇಯಿಸ್ಕೊಂಡಿರೋದು ಅದು 1.5 ಕಪ್ಪಿನಷ್ಟಿದೆ ಅದನ್ನು ಹಾಕ್ಕೋತಿದ್ದೀನಿ ನಂತರ 2.5 ಕಪ್ಪು ರವೆಗೆ ನಾನಿಲ್ಲಿ ಸುಮಾರು 7 ರಿಂದ 7.5 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಿಗೆ 3 ಕಪ್ಪಿನಷ್ಟು ಅಳತೆಯಲ್ಲಿ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಹಾರ್ಡಾಗದೆ ಸಾಫ್ಟಾಗಿ ಉಪ್ಪಿಟ್ಟು ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೇಕು ಒಂದು ಕಪ್ಪಿಗೆ 3 ಕಪ್ಪಿನಷ್ಟು ನೀರು ಹಾಕ್ಕೊಳ್ಳಿ ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಸೇರಿಸಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದು ಕುದಿತಾ ಇದ್ದಂಗೆ ನಾವು ರವೆನ ಹಾಕೋದಕ್ಕೆ ಹೋಗಬಾರ್ದು ಒಂದು 2 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊ ನೀರಲ್ಲಿ ಎಲ್ಲ ತರಕಾರಿಗಳು ಹಾಗೆ ಕೊಬ್ಬರಿ ರಸ ಮತ್ತು ಕೊತ್ತಂಬರಿ ಎಲ್ಲದರ ಫ್ಲೇವರು ಬಿಟ್ಟ ಮೇಲೇ ನಾವು ಇದಕ್ಕೆ ರವೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ರವೆನ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ನಾನು ತೋರಿಸ್ತೀವಿನಲ್ವಾ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಕಲಿಸ್ಕೋಬೇಕು ಒಟ್ಟಿಗೆ ಎಲ್ಲ ಹಾಕೊಂಡ್ಬಿಟ್ರೆ ಗಂಟುಗಳಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಂಡಿದ್ದು ರೆಡಿ ಆಯಿತು ಇವಾಗ ನೋಡಿ ರವೆ ಹಾಕಿದ ಮೇಲೂ ನೀರು ಎಷ್ಟು ಇದೆ ಅಂತ ಈ ಟೈಮಲ್ಲಿ ಗೊತ್ತಾಗುತ್ತೆ ನೀರೇನಾದರೂ ಕಮ್ಮಿ ಇದೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ನಾವು ಈ ಟೈಮಲ್ಲಿ ಹಾಕಬಹುದು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರವೆ ಎಲ್ಲಾದರೂ ಮಧ್ಯ ಗಂಟುಗಳಿದ್ರೆ ಈ ಟೈಮಲ್ಲಿ ಗಂಟುಗಳನ್ನು ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕೋಬೇಕು ಇದೊಂದು ಕೂಡ ಸೀಕ್ರೆಟ್ ಟಿಪ್ಪು ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಅಥವಾ ಖಾರಬಾತು ಹಾರ್ಡ್ ಆಗೋದಿಲ್ಲ ಎಷ್ಟೇ ಹೊತ್ತಿಟ್ಟರು ಸಾಫ್ಟಾಗೇ ಇರುತ್ತೆ ಹೋಟೆಲ್ಗಳಲ್ಲಿರೋ ಹಾಗೆ ಇವಾಗ ನೋಡಿ ತುಪ್ಪನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡಿ ಗ್ಯಾಸ್ ಸ್ಟೌನ ಇವಾಗ 5 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೀನಿ ಆದರೂ ಕೂಡ ಎಷ್ಟು ಸಾಫ್ಟಾಗಿದೆ ನೋಡಿ ಎಷ್ಟೇ ಹೊತ್ತು ಬಿಟ್ಟರೂ ಇದೇ ರೀತಿಯಾಗಿರುತ್ತೆ ಹಾರ್ಡ್ ಆಗೋದೇ ಇಲ್ಲ ಇವಾಗ ನೋಡಿ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿಂದುಬಿಡಬೇಕು ಆರೋಗ್ಬಿಟ್ರೆ ಉಪ್ಪಿಟ್ಟು ಯಾವತ್ತೂ ರುಚಿಯಾಗಿರೋದಿಲ್ಲ ಇವಾಗ ಉಪ್ಪಿಟ್ಟು ಅಥವಾ ಖಾರಬಾತ್ ರೆಡಿ ಆಯಿತು ಇದಕ್ಕೆ ಗೋಡಂಬಿ ಗಾರ್ನಿಷಿಂಗ್ ಒಂದು ಮಾಡಬೇಕು ಅದನ್ನು ಲಾಸ್ಟಲ್ಲಿ ಮಾಡ್ತೀನಿ ಇವಾಗ ಕೇಸರಿ ಬಾತ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ ಆ ನಂತರ ನಾನಿಲ್ಲಿ ಇದೇ ಲೋಟದಲ್ಲಿ 2 ಲೋಟದಷ್ಟು ಚಿರೋಟಿ ರವೆ ಹಾಕೋತಿದ್ದೀನಿ ಇದಕ್ಕೆ ನಾರ್ಮಲ್ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ಬನ್ಸಿ ರವೆ ಕೂಡ ಬೇಡವೇ ಬೇಡ ಯಾವಾಗಲೂ ಕೇಸರಿ ಬಾತ್ಗೆ ಚಿಕ್ಕ ರವೆ ಚಿರೋಟಿ ರವೆನೇ ಹಾಕಬೇಕು ಆವಾಗಲೇ ಚೆನ್ನಾಗಿ ಬರೋದು ನಂತರ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕಾಗತ್ತೆ ಒಂದೇ ಒಂದು ಸೆಕೆಂಡ್ ಕೂಡ ಕೈ ಬಿಡದೆ ಇದನ್ನು ಹುರಿಬೇಕು ಇಲ್ಲಾಂದರೆ ತಳ ಹತ್ತೋಂಥ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ರವೆ ಹುರ್ಕೊಂಡಿದ್ದು ರೆಡಿ ಆಯಿತು ಒಳ್ಳೆ ಘಮಘಮ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಹಾಗೆ ರವೆ ಎಲ್ಲ ಬಿಡ್ಬಿಡಿಯಾಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡಿದ್ದು ರೆಡಿ ಆಗುತ್ತೆ ನಂತರ ಇದಕ್ಕೆ 2 ಸ್ಪೂನ್ನಷ್ಟು ತುಪ್ಪ ಹಾಕೋತಿದ್ದೀನಿ ಇವಾಗ ಗೋಡಂಬಿ ದ್ರಾಕ್ಷಿನ ಕರೆದಿಟ್ಕೊಳ್ಳೋಣ ಇವಾಗ ಉಪ್ಪಿಟ್ಟಿಗೆ ಹಾಗೆ ಕೇಸರಿ ಬಾತ್ಗೆ ಎರಡಕ್ಕೂ ಗೋಡಂಬಿ ಜಾಸ್ತಿನೇ ಹಾಕೊಳ್ತಿದ್ದೀನಿ ಅರ್ಧದಷ್ಟು ಗೋಡಂಬಿನ ಉಪ್ಪಿಟ್ಟಿಗೆ ಸೇರಿಸ್ಕೋತೀನಿ ಇನ್ನು ಅರ್ಧದಷ್ಟು ಕೇಸರಿ ಬಾತ್ಗೆ ಹಾಕೋತೀನಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಹುರಿದಿಟ್ಕೊಂಡು ತೆಕ್ಕೋತಿದ್ದೀನಿ ನಂತರ ದ್ರಾಕ್ಷಿನ ಹಾಕೋಬೇಕು ಇದನ್ನು ಕೂಡ ಅಷ್ಟೇ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೆದಿಟ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೋಬೇಕಾಗತ್ತೆ ತುಂಬ ಏನಾದರೂ ಇದನ್ನು ಕಪ್ಪಗಾಗೋವರೆಗೂ ಹುರ್ಕೊಂಬಿಟ್ರೆ ಕಹಿ ಬಂದುಬಿಡುವಂಥ ಚಾನ್ಸಸ್ ಇರುತ್ತೆ ದ್ರಾಕ್ಷಿ ಹಾಗಾಗಿ ಲೈಟಾಗಿ ಹುರ್ಕೊಂಡ್ರೆ ಸಾಕು ಆ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೋತಿದ್ದೀನಿ ಒಂದು ಲೋಟ ರವೆಗೆ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಟೋಟಲಿ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ ನಂತರ ಉಪ್ಪಿಟ್ಟಿಗೆ ಕರೆದಿಟ್ಕೊಂಡಿರುವಂಥ ಗೋಡಂಬಿ ಸೇರಿಸ್ಕೊಂಡು ಮುಚ್ಚಿಟ್ಕೋತಾ ಇದ್ದೀನಿ ಆ ನಂತರ ನೋಡಿ ಇವಾಗ ನೀರನ್ನು ಹಾಕ್ಕೊಂಡಿದ್ದು ರೆಡಿ ಆಯಿತು ಒಂದು ಲೋಟ ರವೆಗೆ 1.25 ಲೋಟದಷ್ಟು ಸಕ್ಕರೆ ಹಾಕೋಬೇಕು ಹಾಗಾಗಿ ನಾನಿಲ್ಲಿ 2 ಲೋಟ ರವೆಗೆ 2.5 ಲೋಟದಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಕೈ ಆಡಿಸ್ತಾ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿದಾಯಿತು ಇವಾಗ ಚೆನ್ನಾಗಿ ಕಲರ್ ಬರಲಿ ಅನ್ನೋ ಕಾರಣ ಲೈಟಾಗಿ ಲೆಮನ್ ಎಲ್ಲೋ ಕಲರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಕೇಸರಿ ಬಾತ್ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ತಿದ್ದೀನಿ ಇದಿನ್ನೇನು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋತಿದ್ದೀನಿ ಆಮೇಲೆ ಕೂಡ ಹಾಕೋಬೋದು ಇವಾಗಲೇ ಹಾಕಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ನಂತರ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಪ್ಪಿಟ್ಟಿಗೆ ಹೇಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇವಾಗ ನೋಡಿದ್ರೆ ನೀರು ಜಾಸ್ತಿ ಅನಿಸ್ಬೋದು ಬಟ್ ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಸರಿಯಾಗಿದೆ ನೀರಿನ ಪ್ರಮಾಣ ನಂತರ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ಟೈಮಲ್ಲಿ ತುಪ್ಪ ಹಾಕೋದ್ರಿಂದ ರವೆ ಗಂಟಾಗೋದಿಲ್ಲ ಹಾಗಾಗಿ ಇದು ಕೂಡ ಒಂದು ಸೀಕ್ರೆಟ್ ಟಿಪ್ಪು ಇದನ್ನು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀಟಾಗಿ ರವೆ ಎಲ್ಲ ನೀರಲ್ಲಿ ಹೊಂದ್ಕೊಂಡು ಅರಳ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ದ್ರಾಕ್ಷಿ ಗೋಡಂಬಿ ತುಪ್ಪದ ಜೊತೆಲ್ಲೇ ಹಾಕೋತಿದ್ದೀನಿ ನೋಡಿ ಇವಾಗ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗಂಟುಗಳೇನಾದರೂ ಇದ್ದರೆ ಒಡೆದೋಗುತ್ತೆ ನೋಡಿ ಒಂದು ಕೂಡ ಗಂಟಿಲ್ಲದೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಟ್ ಲಾಸ್ಟ್ ಇನ್ನೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ
ರುಚಿಯಾದಂಥ ಕೇಸರಿಬಾತು ರೆಡಿಯಾಗುತ್ತೆ. ಕೇಸರಿಬಾತ್ಗೆ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಅಳತೆ ಅಂತೇನಿಲ್ಲ, ತುಪ್ಪಕ್ಕೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತುಪ್ಪ ಹಾಕ್ಬೋದು. ಯಾವತ್ತೋ ಒಂದು ದಿನ ತಿನ್ನೋದಲ್ವಾ, ಆರೋಗ್ಯ ದೃಷ್ಟಿಯಿಂದನೂ ತುಪ್ಪ ಒಳ್ಳೆಯದೇ, ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಸೇಮ್ ಹೋಟೆಲ್ಗಳಲ್ಲಿ ಹೇಗೆ ಸಿಗುತ್ತಲ್ವಾ ಕೇಸರಿಬಾತು, ಅದೇ ರೀತಿ ರೆಡಿಯಾಗಿದೆ. ಇವಾಗ ನೋಡಿ ಚೌಚೌಬಾತ್ ಅಂದರೆ ಖಾರಾಬಾತ್ ಮತ್ತು ಕೇಸರಿಬಾತ್ ಎರಡೂ ಕೂಡ ರೆಡಿಯಾಯಿತು. ಇಲ್ಲಿ ನಾನೊಂದು ಚಿಕ್ಕದಾಗಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಅದರ ರೆಸಿಪಿ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ, ಅದು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಖಾರಾಬಾತ್ ಮತ್ತು ಕೇಸರಿಬಾತ್ ಎರಡೂ ಕೂಡ ತುಂಬ ಈಸಿಯಾಗಿ ಮಾಡಬಹುದು, ಹಾಗೆ ಸಾಫ್ಟಾಗಿರುತ್ತೆ. ಎಷ್ಟೇ ಹೊತ್ತು ಬಿಟ್ಟರೂ ಗಟ್ಟಿ ಆಗೋದಿಲ್ಲ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಎರಡನ್ನು ಒಟ್ಟಿಗೆ ತಿಂದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಖಂಡಿತವಾಗ್ಲೂ ನೀವೇ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಮಾಡಿರೋಂಥ ರೆಸಿಪಿ ಸೂಪರ್ ಆಗಿದೆ, ನೀವು ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.